ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಬಾಟಲ್ ಗಾರ್ಡಿಂದ ಒಂದು ಕಚೋರಿ ಮಾಡೋಣ. ಬಾಟಲ್ ಗಾರ್ಡ್ ಅಂತ ಹೇಳಿದ್ರೆ ಸೋರೆಕಾಯಿ. ಸೋರೆಕಾಯಿನ ಫಸ್ಟು ಪಲ್ಯ ಮಾಡಬೇಕು. ಸೋರೆಕಾಯಿನ ತೊಳೆದು ಸಣ್ಣದಾಗಿ ಹಚ್ಚಿ ಒಗ್ಗರಣೆ ಮಾಡಿ ಈ ಹೋಳುಗಳನ್ನು ಹಾಕಿ ಸ್ವಲ್ಪ ಉಪ್ಪು, ಮೆಣಸಿನಕಾಯಿ ಮತ್ತು ಶುಂಠಿ ಹಾಕಿ ಪಲ್ಯ ಮಾಡಿಟ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹುರಿದು ಅದಕ್ಕೆ ಮೆಣಸಿನಕಾಯಿ ಪುಡಿ 1 ಚಮಚದಷ್ಟು, 1/2 ಚಮಚ ಗರಂ ಮಸಾಲೆ ಮತ್ತು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಬಾಟಲ್ ಗಾರ್ಡ್ ಪಲ್ಯ ಮಾಡಿಟ್ಕೊಂಡದನ್ನು ಹಾಕಿ ಚೆನ್ನಾಗಿ ಕಲಸಿ ಹೂರ್ಣ ಈಗ ತಯಾರಾಗಿದೆ. ಒಂದು ಪಾತ್ರೆಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 1/2 ಕಪ್ಪಷ್ಟು ರವೆ, 1 ಚಮಚದಷ್ಟು ತುಪ್ಪ, ಚೂರು ಗರಂ ಮಸಾಲೆ ಮತ್ತು ಮೆಣಸಿನ ಪುಡಿ, ಹಾಗೆ ಚೂರು ಬೇಕಾದಷ್ಟು ಉಪ್ಪು, ಚೂರು ಜೀರಿಗೆ ಹಾಕಿ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ತನ್ನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ಅದನ್ನು ಚೆನ್ನಾಗಿ ತೀಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳಿ. ನಂತರದಲ್ಲಿ ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹುಳಿ, ಹಸಿಮೆಣಸು ಹಾಕಿ ಚಟ್ನಿ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಹುಳಿ ಮತ್ತು ಸಿಹಿ ಖಾರದ ಚಟ್ನಿ ತಯಾರಾಗಿದೆ. ಇದು ನೋಡಿ, ಮಾಡಿಟ್ಟ ಹೂರ್ಣವನ್ನು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡು ನಂತರದಲ್ಲಿ ಮಾಡಿಟ್ಟ ಕಣಕ ಅಂದರೆ ಹಿಟ್ಟಲ್ಲಿ, ಚಪಾತಿ ಹಿಟ್ಟಲ್ಲಿ ಸಣ್ಣ ಸಣ್ಣ ಚಪಾತಿ ಮಾಡಿ ಅದರ ಮಧ್ಯದಲ್ಲಿ ಈ ಬಾಟಲ್ ಗಾರ್ಡ್ ಅಂದರೆ ಸೋರೆಕಾಯಿ ಪಲ್ಯ ಮಾಡಿದ್ದೇವಲ್ಲ ಅದೊಂದು ಪಲ್ಯನ ಮಧ್ಯದಲ್ಲಿ ಇಟ್ಟು ಎಲ್ಲ ಕಡೆಯಿಂದ ಮುಚ್ಚಿ ಅದನ್ನು ಹದವಾಗಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಬೇಕು. ಕಾದ ಎಣ್ಣೆಯಲ್ಲಿ ಎರಡೂ ಬದಿ ಕರೆದಾಗ, ಫ್ರೈ ಮಾಡಿದಾಗ ನಿಮ್ಮ ಸೋರೆಕಾಯಿಯ ಕಚೋರಿ ತಯಾರು ಆಗಿದೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಎರಡು ಕಡೆಗೂ ಅದು ಕ್ರಿಸ್ಪ್ ಆಗೋವರೆಗೆ ಕರಿಬೇಕು. ಹದ ಉರಿ ಮತ್ತು ಸಣ್ಣ ಉರಿಯಲ್ಲಿ ಕರೆದ್ರೆ ಈ ರೀತಿ ಚೆನ್ನಾಗಿರುತ್ತೆ. ಇದನ್ನು ನಾವು ಕಾಫಿ ಒಟ್ಟಿಗೆ ಸವಿಬೋದು, ಸಾಯಂಕಾಲದ ಸ್ನ್ಯಾಕಾಗಿ ಇಟ್ಕೊಳ್ಬೋದು. ಇದನ್ನು ನೀವು ಕೆಚಪ್ ಒಟ್ಟಿಗೆ ಸಹ ಸರ್ವ್ ಮಾಡ್ಬೋದು, ಅಥವಾ ಸಿಹಿ ಮತ್ತು ಖಾರದ ಚಟ್ನಿ ಒಟ್ಟಿಗೆ ಸಹ ಇದನ್ನು ನೀವು ಕೊಡಬಹುದು. ನೋಡಿ, ಇದನ್ನು ಮಾಡಿ ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ವಿಚಿತ್ರವಾಗಿದೆ ಅಲ್ಲ ಬಾಟಲ್ ಗಾರ್ಡ್ ಕಚೋರಿ, ಮಾಡಿ ನೋಡಿ ಒಮ್ಮೆ.